ஜார்கிவளி ஃபேமிலி வர்சஸ் டிகே. ನಾನು ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅನ್ನ ಮುಖ್ಯಮಂತ್ರಿ ಆಗಕ್ಕೆ ಬಿಡದೇ ಇಲ್ಲ. ದಸರಾ ಬಂದ ತಕ್ಷಣ ಈ ಒಂದು ರಾಜಕೀಯ ಒಳ ಮರ್ಮ ಶುರುವಾಯಿತು. ಕನ್ನಡ ವಿತ್ ಕಂಚಗಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಹಮತ್ ಕಂಚಗಾರ್. ರಾಜ್ಯ ರಾಜಕಾರಣದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಪದೇ ಪದೇ ಪ್ರೂವ್ ಆಗ್ತಾ ಇದೆ. ಎಲ್ಲವೂ ಕೂಡ ಹೈ ಪಿಂಚಲ್ಲಿದೆ, ಹೈ ರೇಂಜಲ್ಲಿ ಪಾಲಿಟಿಕ್ಸ್ ರಾಜ್ಯದಲ್ಲಿ ನಡೀತಾ ಇದೆ. ಮತ್ತೊಂದು ಕಡೆ ಪಕ್ಕದ ರಾಜ್ಯದಲ್ಲಿರುವಂತಹ ಚುನಾವಣಾ ಕಾವು ಜೋರಾಗಿ ಏರ್ತಾ ಇದ್ರೆ ಆ ಚುನಾವಣೆ ಇಲ್ಲದೇನೆ ರಾಜ್ಯದಲ್ಲಿ ಅದೇ ಸೇಮ್ ಕಾವು ಇಲ್ಲಿ ಕೂಡ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಯಾವ ಕಾವು, ಯಾವ ರಾಜಕೀಯದ ಕಾವು ಇಲ್ಲಿ ನಡೀತಾ ಇದೆ ಅಂತಂದ್ರೆ ಬಹುಶಃ ಅದು ಎಲ್ಲರಿಗೂ ಗೊತ್ತಿರುವಂತಹ ಒಂದು ವಿಚಾರ. ಹೌದು, ನಾನು ಹೇಳ್ತಾ ಇರೋದು ಅದೇ ಸಿಎಂ ಕುರ್ಚಿ ಬಗ್ಗೆ. ಸಿಎಂ ಕುರ್ಚಿ ಬಗ್ಗೆ ಪದೇ ಪದೇ ಡಿಸ್ಕಷನ್ ಆಗ್ತಾನೆ ಇದೆ. ಯಾಕೆ ರಾಜ್ಯ ಸರ್ಕಾರ ಈಗ ಅಸ್ತಿತ್ವಕ್ಕೆ ಬಂದು 4-5 ತಿಂಗಳು ಕೂಡ ಆಗಿಲ್ಲ, ಆಲ್ರೆಡಿ ಯಾಕೆ ಸಿಎಂ ಕುರ್ಚಿ ಬಗ್ಗೆ ಪದೇ ಪದೇ ಡಿಬೇಟ್ ಮೇಲೆ ಡಿಬೇಟ್ಗಳು, ಡಿಸ್ಕಷನ್ ಮೇಲ್ಗಳ ಡಿಸ್ಕಷನ್ಗಳು ಎಲ್ಲ ಆಗ್ತಾ ಇದೆ? ಯಾಕೆ ಇಷ್ಟೊಂದು ಅವಸರ ಅಂದರೆ ಎಲ್ಲೂ ಎಲ್ಲೋ ಕೂಡ ಎಲ್ಲ ಸರಿಯಾಗಿಲ್ಲ ಅನ್ನುವಂಥದ್ದು ಪದೇ ಪದೇ ಪ್ರೂವ್ ಆಗ್ತಾನೆ ಇದೆ. ಆಲ್ ಈಸ್ ನಾಟ್ ವೆಲ್ ಅನ್ನುವಂಥದ್ದು ಪದೇ ಪದೇ ಅದು ಪ್ರೂವ್ ಆಗ್ತಾ ಇದೆ. ಯಾಕೆ, ಏನು, ಏನಿದರ ಒಳ ಮರ್ಮ ಅನ್ನುವಂಥದ್ದು ತೀಕ್ಷ್ಣವಾಗಿ ಅವಲೋಕನ ಮಾಡಿದರೆ, ತೀಕ್ಷ್ಣವಾಗಿ ಚರ್ಚೆಗಳನ್ನು ಮಾಡಿದರೆ, ತೀಕ್ಷ್ಣವಾಗಿ ಇದ್ರ ಬಗ್ಗೆ ನೋಡೋದೇ ಆದರೆ ರಾಜಕೀಯ ವಿಶ್ಲೇಷಕರು ಹೇಳುವಂಥದ್ದೇ ಬೇರೆ. ಬೆಚ್ಚಿ ಬೀಳಿಸುವಂಥ ಮಾಹಿತಿಯನ್ನು ರಾಜ್ಯದಲ್ಲಿನ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಏನು ನಡೀತಾ ಇದೆ ಹಾಗಾದರೆ ರಾಜ್ಯದಲ್ಲಿ, ರಾಜಕಾರಣದಲ್ಲಿ? ಸದ್ಯದ ಒಂದು ಸರ್ಕಾರ ಒಳಗಡೆ ಎಲ್ಲವೂ ಸರಿಯಾಗಿಲ್ಲ ಅನ್ನುವಂಥದ್ದು ಪದೇ ಪದೇ ಅದನ್ನು ಅವರು ಜ್ಞಾಪಕ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಯಾರ್ಯಾರೋ ಸೇರಿಕೊಂಡು ಡಿನ್ನರ್ಗಳನ್ನು ಮಾಡ್ತಾರೆ, ಯಾರ್ಯಾರ ಜೊತೆ ಸೇರಿಕೊಂಡು ಮೀಟಿಂಗ್ಗಳನ್ನು ಮಾಡ್ತಾರೆ, ಯಾರ್ಯಾರು ಯಾರ್ಯಾರ ಮನೆಗೆ ಬರ್ತಾರೆ, ಒಳಗಡೆ ಏನು ನಡೀತಾ ಇದೆ ಏನಿಲ್ಲ ಅನ್ನುವಂಥದ್ದು ಡಿಸ್ಕಷನ್ ಮಾತ್ರ ಭರ್ಜರಿಯಾಗಿ ಜೋರಾಗಿ ನಡೀತಾ ಇದೆ. ಇದು ಎಲ್ಲದಕ್ಕೆ ಮೂಲ ಕಾರಣ ಏನು ಅನ್ನುವಂಥದ್ದನ್ನು ನಾವು ಲೆಕ್ಕಾಚಾರ ಹಾಕಿ ನೋಡಿದಾಗ ಮತ್ತದೇ ಬೆಳಗಾವಿ. ಎಸ್, ಮತ್ತದೇ ಬೆಳಗಾವಿನೇ ಈಗ ಈ ರಾಜ್ಯ ರಾಜಕಾರಣದಲ್ಲಿ ಚರ್ಚೆಗೆ ಈಡಾಗಿರುವಂತಹ ಒಂದು ವಿಚಾರ. ಏನಿದು ಬೆಳಗಾವಿ ಮತ್ತೆ? ಎಸ್, PLD ಬ್ಯಾಂಕ್ನಿಂದ ಶುರುವಾಗಿರುವಂತಹ ಒಂದು ರಾಜಕಾರಣ ಏನಿತ್ತು, ಕಳೆದ ಬಾರಿ ನಡೆದಿರುವಂತಹ ಏನು ಪ್ರಹಸನಗಳೇನಿತ್ತು, ಅದ್ರ ಬಗ್ಗೆ ಎಲ್ಲ ನಿಮಗೆಲ್ಲ ಗೊತ್ತೇ ಇದೆ. ಜೆ ಫ್ಯಾಮಿಲಿ, ಎಸ್, ಜಾರಕಿಹೊಳಿ ಫ್ಯಾಮಿಲಿ ವರ್ಸಸ್ DK. ಜಾರಕಿಹೊಳಿ ಫ್ಯಾಮಿಲಿ ವರ್ಸಸ್ DK ಒಂದು ಲೆಕ್ಕಾಚಾರವನ್ನೆಲ್ಲ ನೋಡಿದಾಗ ಕೊನೆಗೆ ಬಂದು ಅದು ಎಲ್ಲಿಗೆ ಬಂದು ಹತ್ತು, ಸರ್ಕಾರಗಳು ಏನೇನಾಗಿ ಹೋಯಿತು ಅನ್ನೋದನ್ನು ನಿಮಗೆಲ್ಲ ಗೊತ್ತಿರುವಂಥ ಒಂದು ವಿಚಾರಣೆ. ಜಾರಕಿಹೊಳಿ ಫ್ಯಾಮಿಲಿ ವಿರುದ್ಧ ಓಪನ್ ಆಗಿಯೇ ಜೋರಾಗಿಯೇ ಸೆಡ್ಡು ಹೊಡೆದು ರಾಜಕೀಯದಲ್ಲಿ ತಾನು ಯಾರಿಗೂ ಕಡಿಮೆ ಇಲ್ಲ ಅಂಥೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅದನ್ನು ಪ್ರೂವ್ ಮಾಡಿ ತೋರಿಸಿದ್ದು ಕೂಡ ಇದೆ. ಸೊ ಅದರ ಮುಂದುವರೆದ ಭಾಗವಾಗಿಯೇ ಇದು ಎಲ್ಲ ಕೂಡ ನಡೀತಾ ಇದೆ ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಬೆಳಗಾವಿ ನಮ್ಮದು, ಬೆಳಗಾವಿಯಲ್ಲಿ ಅಧಿಕಾರ ನನ್ನದು, ಈ ಮಾತು ಮರಾಠಿಗರು ಹೇಳ್ತಾ ಇಲ್ಲ, ಈ ಮಾತು ನಮ್ಮ ರಾಜಕೀಯ ರಾಜಕಾರಣದಲ್ಲಿ ನಡೀತಾ ಇರುವಂಥ ಒಂದು ವಿಚಾರ. ಬೆಳಗಾವಿ ನನ್ನ ಹಿಡಿತದಲ್ಲಿರಬೇಕು, ಬೆಳಗಾವಿಯಲ್ಲಿ ಎಲ್ಲ ಆಫೀಸರ್ಗಳು ನನ್ನ ಹಿಡಿತದಲ್ಲಿರಬೇಕು, ನಾನು ಹೇಳಿದ ಆಫೀಸರ್ಗಳು ಬೆಳಗಾವಿಯಲ್ಲಿ ಕಾರ್ಯನಿರ್ವಹಿಸಬೇಕು ಅನ್ನುವಂಥ ಒಂದು ಮನಸ್ಥಿತಿ ಜೋರಾದಾಗ ಆವಾಗ ಈ ಒಂದು ರಾಜಕೀಯದ ಒಂದು ಕ್ಲೀಷೆಗಳು ಉದ್ಭವಗೊಂಡಿದೆ ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಬೆಳಗಾವಿ ಹೇಳ್ಕೊಳ್ಳೋ ಹಾಗೆ ರಾಜಕೀಯದಲ್ಲಿ ಒಳಮರ್ಮ, ಒಳಗುದ್ದಿಗೆ ಜೋರಾಗಿ ನಡೀತಾ ಇತ್ತು. ಹೀಗಾಗಿ ಜೆ ಫ್ಯಾಮಿಲಿ ಮತ್ತೊಮ್ಮೆ ಸಿಡಿದೇಳಬೇಕಾಗಿರುವಂತಹ ಅನಿವಾರ್ಯ ಪರಿಸ್ಥಿತಿ ಎದುರಾಯಿತು.
ಯಾಕೆ ಸಿಡಿದಿದ್ರು, ಯಾಕೆ ಇದೆಲ್ಲ ಸೃಷ್ಟಿಯಾಯಿತು, ಯಾವಾಗಿಂದ ಸೃಷ್ಟಿಯಾಯಿತು ಅನ್ನುವಂಥದ್ದನ್ನು ನೋಡಿದಾಗ ನಿಜವಾಗ್ಲೂ ಇದು ಒಂದು ರೀತಿ ಒಂದು ಕೌತುಕ, ಒಂದು ಕುತೂಹಲನೇ ಎಲ್ಲರ ಎದುರಿಗೆ ಆಗುತ್ತೆ. ಯಾವಾಗ ಶುರುವಾಯ್ತಪ್ಪ ಇದು ಅಂತಂದರೆ, ರಾಜಕೀಯದಲ್ಲಿ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದರು. ದಸರಾ ಬಂತು, ದಸರಾ ಬಂದ ತಕ್ಷಣ ಈ ಒಂದು ರಾಜಕೀಯ ಒಳ ಮರ್ಮ ಶುರುವಾಯಿತು. ದಸರಾದಲ್ಲಿ ಸತೀ ಜಾರಕಿಹೊಳಿ ಒಂದು ಮಾಸ್ಟರ್ ಪ್ಲ್ಯಾನನ್ನು ಮಾಡಿದರು. ಜಿಲ್ಲೆಯಲ್ಲಿರುವಂತಹ ಅವರ ಒಂದು ಗೆಳೆಯರು, ಜಿಲ್ಲೆಯಲ್ಲಿರುವಂತಹ ಒಂದಿಷ್ಟು ಜನ ಶಾಸಕರು, ಸಮಾನ ಮನಸ್ಕ ಶಾಸಕರು, ಅವ್ರನ್ನೆಲ್ಲ ಬನ್ನಿ ನಾವು ದಸರಾಗೆ ಹೋಗೋಣ ಅಂಥೇಳಿ ಅವ್ರು ಟಿಕೆಟ್ ಎಲ್ಲ ಬುಕ್ ಮಾಡಿದರು. ಎಲ್ಲರೂ ಕರ್ಕೊಂಡು ಇವರು ದಸರಾಗೆ ಮೈಸೂರಿಗೆ ಹೋಗ್ತಾ ಇದ್ರು. ಸತೀ ಜಾರಕಿಹೊಳಿ ಟಕ್ ಅಂತೇಳಿ ಹೈಕಮಾಂಡ್ಗೆ ಇನ್ಫಾರ್ಮೇಷನ್ ಬಂತು. ಹೈಕಮಾಂಡ್ಗೆ ಇನ್ಫಾರ್ಮೇಷನ್ ಬಂದ ತಕ್ಷಣ ಹೈಕಮಾಂಡ್, ಜಾರಕಿಹೊಳಿ ಅವರೇ ನೀವು ದಸರಾಗೆ ಹೋಗಬೇಡಿ ಅಂತಂದ್ರು. ದಸರಾ ನೋಡಕ್ಕೆ ಹೋಗೋದಕ್ಕೂ ಹೈಕಮಾಂಡ್ ಬೇಡ ಅನ್ನೋದಕ್ಕೂ ಏನಾದರೂ ಇದೆಯಾ ಲಿಂಕು? ಬರೀ ಇವರು ದಸರಾ ನೋಡೋದಕ್ಕೇ ಉದ್ದೇಶ ಇತ್ತು ಅಂತಂದರೆ, ದಸರಾ ನೋಡೋದು ಹೋಗೋದೇ ಉದ್ದೇಶ ಇತ್ತು ಅಂತಂದರೆ, ಹೈಕಮಾಂಡ್ ಯಾಕಪ್ಪ ಬೇಡ ಅಂತ ಹೇಳ್ತಾ ಇತ್ತು ಅಂದರೆ, ಅಲ್ಲಿ ದಾಲ್ಮೆ ಕುಚ್ ಕಾಲ ಹಾಯ್ ಅಂದಂಗೆ, ಎಸ್, ಅಲ್ಲಿ ಏನಾದರೂ ಒಂದು ಅದು ಒಳಗಡೆ ಒಳಮರ್ಮ, ಒಳಗುದ್ದಿಗೆ ಏನಾದರೂ ಇದೆ, ಒಳಹೊರ್ತ ಏನೋ ಇದೆ ಅಂತೇಳಿ ಹೈಕಮಾಂಡ್ಗೆ ಗೊತ್ತಾಗಿ ಹೈಕಮಾಂಡ್ ಈ ಡಿಸಿಷನ್ನ ತೆಗೆದುಕೊಳ್ತು. ನೀವು ಎಲ್ಲರೂ ಒಟ್ಟಿಗೆ ಕೂಡ್ಕೊಂಡು ದಸರಾಗೆ ಹೋಗಬೇಡಿ ಅಂತ ಹೇಳಿತು. ಸೊ ಅಲ್ಲಿಂದ ಶುರುವಾಯಿತು. ಇಂಟೆಲಿಜೆನ್ಸ್ ಏನು ರಿಪೋರ್ಟ್ ಬಂದಿತ್ತು ಹೈಕಮಾಂಡ್ಗೆ, ಸೊ ಅದನ್ನು ಇಟ್ಕೊಂಡು ಇವ್ರನ್ನ ಕಟ್ಟಿ ಹಾಕಬೇಕು, ಇವರನ್ನು ಬೆಳಗಾವಿ ಬಿಟ್ಟು ಆಚೆ ಒಟ್ಟಿಗೆ ವಿತ್ ಗ್ರೂಪ್ ಎಲ್ಲಿ ಬಿಡಬಾರ್ದು ಅಂಥೇಳಿ ಇವರು ಮಾನಸಿಕವಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಸೊ ಅಲ್ಲಿಗೆ ಫಸ್ಟು ಹೈಕಮಾಂಡ್ ಲಕ್ಷ್ಮಣ ಗೆರೆಯನ್ನು ಹಾಕ್ತು. ಸರಿ ಅಂಥೇಳಿ ಇವರೇನು ದಸರಾಗೆ ಹೋಗಲಿಲ್ಲ. ಇಷ್ಟಕ್ಕೆ ಮುಗಿದೋಯ್ತಾ? ಮುಗಿಲಿಲ್ಲ, ಅಲ್ಲಿ ಮತ್ತೆ ಶುರುವಾಯಿತು. ದಸರಾಗೆ ಹೋಗದೇ ಇದ್ರೆ ಏನಾಯ್ತು, ನಾವೆಲ್ಲ ದುಬೈ ಪ್ಲ್ಯಾನ್ ಮಾಡ್ತಾ ಇದ್ವಿ, ಒಂದಿಷ್ಟು ಜನ ಸಮಾನ ಮನಸ್ಕರು, ಸಮಾನ ಮನಸ್ಕರು, ಸಮಾನ ಮನಸ್ಕರು ಅಂಥೇಳಿ ಪದೇ ಪದೇ ಯಾಕೆ ಹೇಳಲಾಗ್ತಾ ಇದೆ ಅಂದರೆ, ಕಾಂಗ್ರೆಸ್ನಲ್ಲಿರುವಂತಹ 136 ಜನ ಸಮಾನ ಮನಸ್ಕರು ಇಲ್ವಾ? ಬೇರೆ ಬೇರೆ ಮನಸ್ಕರ ಗುಂಪುಗಳೇನಾದರೂ ಇದೆಯಾ? ಅಥವಾ ಒಬ್ಬ ನೇತೃತ್ವ ವಹಿಸಿರ್ತಕ್ಕಂಥ ಒಂದು ತಂಡ ಮಾತ್ರ ಸಮಾನ ಮನಸ್ಕರ? ಇದನ್ನೆಲ್ಲವನ್ನು ನೋಡಿದಾಗ ಮತ್ತೆಲ್ಲೋ ಒಂದು ಕಡೆ ಗುಂಪು ಗಾರಿಕೆ ನಡೀತಾ ಇದೆ ಅನ್ನೋದನ್ನು ಮತ್ತೆ ಮತ್ತೆ ಹೈಕಮಾಂಡ್ ಗಮನಕ್ಕೆ ಬರ್ತಾನೇ ಇತ್ತು. ಹೀಗಾಗಿ ಇದು ಸುದೀರ್ಘಕ್ಕೆ ಹೋಗುತ್ತೆ ಅನ್ನುವಂಥ ಒಂದು ವಿಚಾರಗಳು ನಡೀತಾ ಇರಬೇಕಾದ್ರೇ ಟಕ್ ಅಂತೇಳಿ ಒಂದು ಡಿನ್ನರ್ ಪಾರ್ಟಿ ಏರ್ಪಾಡಾಗ್ಬಿಡುತ್ತದೆ. ಬೆಂಗಳೂರಿನಲ್ಲಿ ಗೃಹ ಸಚಿವರ ಮನೆಯಲ್ಲಿ ಒಂದು ಡಿನ್ನರ್ ಪಾರ್ಟಿ ಏರ್ಪಾಡಾಗುತ್ತೆ. ಅಲ್ಲಿ CM ಬರ್ತಾರೆ, ಅಲ್ಲಿ ಸತೀ ಜಾರಕಿಹೊಳಿ ಸೇರ್ತಾರೆ. ಅಲ್ಲಿ ಏನಪ್ಪ ನಡೀತು ಅನ್ನುವಂಥದ್ದು ಕೂಡ ತುಂಬಾ ಕುತೂಹಲ ಇದೆ. ಸೊ ಇಲ್ಲಿ 3 ಜನ ಸೇರ್ಕೊಂಡು ಊಟ ಮಾಡಿಕೊಂಡು ಏನು ಮಾತಾಡ್ತಾ ಇದ್ರು, ಏನು ಮಾತಾಡಿದ್ರು ಅನ್ನುವಂಥದ್ದನ್ನು ಲೆಕ್ಕಾಚಾರ ಹಾಕಿದರೆ ಅದು ಕೂಡ ಮತ್ತೊಂದು ಮನ್ವಂತರಕ್ಕೆ ನಾಂದಿ ಹಾಡಬಹುದು ಏನೋ ಅನ್ನುವಂಥ ಒಂದು ಲೆಕ್ಕಾಚಾರ. ಸೊ ಹೀಗಾಗಿ ಇದು ಎಲ್ಲವೂ ನಡೀತಾ ಇರಬೇಕಾದ್ರೆ ಮಧ್ಯ ರಮೇಶ್ ಜಾರಕಿಹೊಳಿ ಅವರು ಒಂದು ಪ್ರೆಸ್ ಮೀಟನ್ನು ಮಾಡ್ತಾರೆ. ಪ್ರೆಸ್ ಮೀಟ್ ಮಾಡಿ, ನಾನು ಯಾವುದೇ ಕಾರಣಕ್ಕೂ DK ಶಿವಕುಮಾರನ್ನು ಮುಖ್ಯಮಂತ್ರಿ ಆಗೋಕ್ಕೆ ಬಿಡೋದೇ ಇಲ್ಲ, CM ಸಿದ್ದರಾಮಯ್ಯ ಇರಬೇಕಾದ್ರೆ ನಮ್ಮ ತಮ್ಮನಿಗೆ ಈ ರೀತಿ ಎಲ್ಲ ತೊಂದರೆಗಳು ಆಗ್ತಾ ಇದೆ ಅನ್ನುವಂಥ ಒಂದು ಮಾತನ್ನು ರಮೇಶ್ ಜಾರಕಿಹೊಳಿ ಹೇಳ್ತಾರೆ, ಓಪನ್ ಆಗಿ ಪ್ರೆಸ್ ಮೀಟಲ್ಲಿ ಹೇಳ್ತಾರೆ. ಅಂದರೆ ಕಾರಣ ಏನು? ಅವರ ತಮ್ಮನಿಗೆ ಏನೋ ತೊಂದರೆ ಆಗ್ತಾ ಇದೆ, ಅವ್ರ ತಮ್ಮನ ಮೇಲೆ ಏನೋ ಒಳಗಡೆಯಿಂದ ರಾಜಕೀಯವಾಗಿ ಅವ್ರನ್ನ ಕಟ್ಟಿ ಹಾಕುವಂತಹ ಒಂದು ಪ್ರಯತ್ನಗಳು ನಡೀತಾ ಇದೆ ಅನ್ನೋದನ್ನು ರಮೇಶ್ ಜಾರಕಿಹೊಳಿ ಓಪನ್ ಆಗಿ ಹೇಳ್ತಾರೆ. ಆವಾಗ ಏನಂತಂದರೆ ಇದು ಮತ್ತಷ್ಟು ರಾಜಕೀಯ, ಅದರಲ್ಲಿ ಕಾಂಗ್ರೆಸ್ನಲ್ಲಿ ಒಳಗಡೆ ಏನೇ ನಡೀತಾ ಇದೆ ಅನ್ನುವಂಥದ್ದನ್ನು ಇಂಡೈರೆಕ್ಟ್ ಆಗಿ ಜಾರಕಿಹೊಳಿ ಫ್ಯಾಮಿಲಿ ಹೇಳ್ತಾನೆ ಇದೆ ಹೈಕಮಾಂಡ್ಗೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಸೊ ಅವರ ಪ್ರೆಸ್ ಮೀಟ್ ಆದ ನಂತರ, ಅಂದರೆ ಯಾವುದೇ ಕಾರಣಕ್ಕೂ ನಾನು DK ಅವರನ್ನು CM ಆಗೋಕ್ಕೆ ಬಿಡೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಈಗ ಸದ್ಯ BJPಯಲ್ಲಿರುವಂತಹ ರಮೇಶ್ ಜಾರಕಿಹೊಳಿ ಈ ಮಾತನ್ನು ಹೇಳ್ತಾ ಇದ್ದಾರೆ. ಅಂತಂದರೆ ಎಲ್ಲೋ ಒಂದು ಕಡೆ DK ಅಣ್ಣ ತಮ್ಮಾಸ್ಗೆ ಒಂಥರ ಶೇಕ್ ಆಗಿದೆ ಅಂತಲೇ ಹೇಳಬಹುದು. ಮೊಟ್ಟ ಮೊದಲ ಬಾರಿಗೆ DK ಬ್ರದರ್ಸ್ ಈ ಥರ ಶೇಕ್ ಆಗಿರೋದು ರಾಜಕೀಯದಲ್ಲೇ ಇದು ಮೊಟ್ಟ ಮೊದಲು ಅಂತಲೇ ಹೇಳ್ಬೋದು. ಜೆ ಫ್ಯಾಮಿಲಿ ವರ್ಸಸ್ DK ಇರುವಂಥದ್ದು ಇದು ಎಲ್ಲರಿಗೂ ಜಗಜ್ಜಾಹಿರವಾಗಿರುವಂತಹ ಒಂದು ಲೆಕ್ಕಾಚಾರ ಅಂತಲೇ ಹೇಳ್ಬೋದು. ಹೀಗಾಗಿ ಇವರು ಇಬ್ಬರು ಅಣ್ಣ ತಮ್ಮಾಸ್ ಏನು ಮಾಡಬೇಕು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಹಾಕ್ಕೊಂಡು ಇತ್ತೀಚೆಗೆ ಒಂದನೇ ದಿನ DK ಶಿವಕುಮಾರ್ ಅವರು ಬಂದು ಸತೀಶ್ ಜಾರಕಿಹೊಳಿಗೆ ಭೇಟಿ ಮಾಡ್ತಾರೆ.
ಅದೇ ದಿನ ಮತ್ತೆ ಸೆಕೆಂಡ್ ಡೇ ಬಂದು ಡಿ ಕೆ ಸುರೇಶ್ ಅವರು ಬಂದು ಸತೀಶ್ ಜಾರಕಿಹೊಳಿಗೆ ಭೇಟಿ ಮಾಡ್ತಾರೆ, ಭೇಟಿ ಮಾಡಿ ಮಾತಾಡ್ತಾರೆ. ಸೊ ಏನು ಮಾತಾಡಿದ್ರು, ಏನು ಒಳಗಡೆ ಡಿಸ್ಕಷನ್ ನಡೀತು ಅನ್ನುವಂಥದ್ದು ಮಾತ್ರ ತುಂಬಾನೇ ನಿಗೂಢವಾಗಿದೆ ಅಂತಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಒಳಗಡೆ ನಡೆದಿದ್ದು ಒಂದು, ಹೊರಗಡೆ ಬಂದು ಇವರು ಹೇಳಿದ್ದೆ ಮತ್ತೊಂದು. ಅಂತಮ್ಮಾಸ್ ಎಲ್ಲೋ ಒಂದ್ ಕಡೆ ಜಾರಕಿಹೊಳಿ ಫ್ಯಾಮಿಲಿಗೆ ಅಂಜಿಕೊಂಡ್ರ. ಜಾರಕಿಹೊಳಿ ಫ್ಯಾಮಿಲಿ ಈಗ ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ ಅನ್ನೋದನ್ನ ಅವರು ಮನಗಂಡ್ರ. ಯಾಕೆ ಅಣ್ಣತಮ್ಮಾಸ್ ಇಬ್ರು ಬಂದು ಪ್ರತ್ಯೇಕವಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ಕಂಡ್ರು ಅನ್ನೋದೇ ನೋಡೋದಾದ್ರೆ ಮತ್ತೆ ಇಲ್ಲೊಂದು ರಾಜಕೀಯ ಲೆಕ್ಕಾಚಾರ ಓಪನ್ ಆಗುತ್ತೆ. ಸತೀಶ್ ಜಾರಕಿಹೊಳಿ ಸುಮ್ಮನೆ ಅಲ್ಲ, ಸತೀಶ್ ಜಾರಕಿಹೊಳಿ ಒಂದು ಮಾಸ್ಟರ್ ಮೈಂಡ್ ಅನ್ನೋದನ್ನ ಪದೇ ಪದೇ ಪ್ರೂವ್ ಮಾಡ್ತಾ ಇದ್ದಾರೆ. ಈಗ ಮತ್ತೊಮ್ಮೆ ಸತೀಶ್ ಜಾರಕಿಹೊಳಿ ತಾನು ಮಾಸ್ಟರ್ ಮೈಂಡ್, ಸೈಲೆಂಟ್ ಕಿಲ್ಲರ್ ಅನ್ನುವಂಥದ್ದನ್ನ ಈಗ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ ಅನ್ನೋದನ್ನ ನಾವು ಅದನ್ನ ಒಪ್ಕೊಳ್ಳೇಬೇಕು ಅಂತ ಹೇಳಿ ಅನ್ಸುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಧ್ಯಮಕ್ಕೆ ಬೆಳಗಾವಿಯಲ್ಲಿ ಏರ್ಪೋರ್ಟಿಂದ ಹೊರಗಡೆ ಬಂದವರೇ, ಬೆಂಗಳೂರಿಂದ ಇಳಿದು ಆಚೆ ಬಂದು ಅವರು ಬೆಳಗಾವಿಯಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನಪ್ಪ ಅದು ಹೇಳಿಕೆ ಅಂತಂದರೆ, ಇನ್ನು ಮುಂದೆ ಸತೀಶ್ ಜಾರಕಿಹೊಳಿ ಅವರಿಂದನೇ ಸೆಕೆಂಡ್ ಎಪಿಸೋಡ್ ಶುರುವಾಗುತ್ತೆ ಅನ್ನುವಂತಹ ಮಾತನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ. ಅವರು ಹೇಳಿದ ನಂತರ ಅದೇ ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಮಾಧ್ಯಮಕ್ಕೆ ಬಂದು ಮಾತಾಡ್ತಾರೆ, ನನ್ನ ಮೌನ ನನ್ನ ದೌರ್ಬಲ್ಯ ಅಲ್ಲ ಅಂತ ಹೇಳ್ತಾರೆ. ಒಂದು ಕಡೆ ಸೆಕೆಂಡ್ ಎಪಿಸೋಡು, ಇನ್ನೊಂದು ಕಡೆ ಮೌನನೇ ನನ್ನ ದೌರ್ಬಲ್ಯ ಅಲ್ಲ ಅನ್ನುವಂಥದ್ದು. ಅಂದರೆ ಬೆಳಗಾವಿಯಲ್ಲಿ ಯಾವುದು ಕೂಡ ಸರಿಯಾಗಿಲ್ಲ, ಬೆಳಗಾವಿ ರಾಜಕಾರಣದಲ್ಲಿ ಮತ್ತೊಬ್ಬರು ಜಾಸ್ತಿಯಾಗಿ ಮೂಗು ತೂರಿಸ್ತಾ ಇದ್ದಾರೆ. ಯಾರು ಬರಬಾರ್ದಾಗಿತ್ತು ಅವರೇ ಬರ್ತಾ ಇದ್ದಾರೆ. ಯಾರು ದೂರ ಇಡಬೇಕು ಅನ್ನುವಂಥ ಒಂದು ಮಾತನ್ನು ಜಾರಕಿಹೊಳಿ ಫ್ಯಾಮಿಲಿಯಿಂದ ಸರ್ಕಾರದ ಮೇಲೆ ಒಂದು ಒತ್ತಡ ಇತ್ತಲ್ಲ, ಅದು ಮಾತ್ರ ಆಗ್ತಾ ಇಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ ಸತೀಶ್ ಜಾರಕಿಹೊಳಿ ನನ್ನ ಮೌನ ನನ್ನ ದೌರ್ಬಲ್ಯ ಅಲ್ಲ ಅನ್ನುವಂಥ ಒಂದು ಖಡಕ್ ಸೂಚನೆಯನ್ನು ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೂಲಕ ಹೈಕಮಾಂಡ್ಗೆ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಮಾತು. ಅದೇ ರೀತಿ ಈಗ ಏನಾದರೂ ಸೆಕೆಂಡ್ ಎಪಿಸೋಡ್ ಶುರು ಆಗೋದಾದರೆ ಸತೀಶ್ ಜಾರಕಿಹೊಳಿ ಅವರಿಂದನೇ ಆಗಬೇಕು ಅನ್ನುವಂಥ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಿದೆಯಲ್ಲ, ಇದು ಸಾಕಷ್ಟು ಒಂದು ವಿಚಿತ್ರವಾಗಿರುವಂತಹ ಮುಂದಿನ ಒಂದು ರಾಜಕೀಯ ಧ್ರುವೀಕರಣಕ್ಕೆ, ರಾಜಕೀಯ ಅವಲೋಕನಕ್ಕೆ, ಅಂದರೆ ಮುಂದೇನೋ ಒಂದು ಆಗ್ತಾ ಇದೆ, ಆಗಬಹುದು ಅನ್ನುವಂಥ ಒಂದು ಮುನ್ಸೂಚನೆಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಧ್ಯಮಕ್ಕೆ ಹೇಳಿದ್ದಾರೆ. ಮುಂದಿನ ಎಪಿಸೋಡ್ ಅವರಿಂದ ಶುರುವಾಗುತ್ತೆ ಅಂದರೆ ಏನು? ವಾಟ್ ಈಸ್ ದ ಎಪಿಸೋಡ್? ಎಪಿಸೋಡ್ ಹಂಗಂದ್ರೆ ಏನದು, ಏನಾಗುತ್ತೆ? ಎಲ್ಲರ ಒಂದು ಸ್ಪೆಕ್ಯುಲೇಷನ್ ಏನಂತಂದರೆ ಮುಂದಿನ ಸಿ ಎಂ ಸಲುವಾಗಿ, ಕುರ್ಚಿಯನ್ನು ಭದ್ರಪಡಿಸೋ ಸಲುವಾಗಿ ಸತೀಶ್ ಜಾರಕಿಹೊಳಿ ಒಳಗೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾತನ್ನು ಇಂಡೈರೆಕ್ಟ್ ಆಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮುಂದಿನ ಎಪಿಸೋಡು ಸತೀಶ್ ಜಾರಕಿಹೊಳಿ ಅವರಿಂದ ಶುರು ಆಗುತ್ತೆ ಅಂತ ಅನ್ನುವಂಥ ಒಂದು ಮಾತನ್ನು ಆಡಿದ್ರ ಅನ್ನುವಂಥ ಸ್ಪೆಕ್ಯುಲೇಷನ್ಗಳು ರಾಜಕಾರಣದಲ್ಲಿ ಈಗ ಎಲ್ಲ ಕಡೆ ಒಂದು ಚರ್ಚೆ ಆಗ್ತಾ ಇದೆ. ಇದೇನೇ ಆಗಲಿ, ಕುಂಬಾರನ ಮಗಳು ಲಾಭ ಇಲ್ಲದೆ ಗಡಿಗೆ ಅಂತರೂ ಒಡೆಯೋಕ್ಕೆ ಸಾಧ್ಯನೇ ಇಲ್ಲ. ಸಮಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಈಗ ಸದ್ಯದಲ್ಲಿರುವಂತಹ ಕಾಂಗ್ರೆಸ್ ಆಡಳಿತದಲ್ಲಿರುವಂತಹ ಒಂದು ಶಾಸಕರನ್ನು ಅವರ ಒಂದು ಲೆಕ್ಕಾಚಾರವನ್ನು, ಜಾತಿವಾರು ಲೆಕ್ಕಾಚಾರವನ್ನು ಹಾಕಿ ನೋಡಿದಾಗ ನಿಜವಾಗ್ಲೂ ಇದು ಕೂಡ ನಿಮಗೆ ಹೌದು ಅಂಥೇಳಿ ಅನಿಸದೆ ಇರೋದು. ಇಲ್ಲಿ ನೋಡಿ, ಇದು ಜಾತಿವಾರು ಲೆಕ್ಕಾಚಾರ. ಕುರುಬರು ಈ ಎಷ್ಟು ಜನ ಇದ್ದಾರೆ, ಮುಸ್ಲಿಮರು ಎಷ್ಟು ಜನ ಇದ್ದಾರೆ, ಅದೇ ರೀತಿ ಲಿಂಗಾಯತರು ಎಷ್ಟು ಜನ ಇದ್ದಾರೆ ಅನ್ನುವಂಥದ್ದನ್ನು ಪೂರ್ತಿ ಡಿಟೇಲ್ ಆಗಿ ನೀವು ನೋಡ್ತಾ ಬನ್ನಿ. ಈ ಥರ ನೋಡ್ತಾ ಬಂದಾಗ 39 ಜನ ಶಾಸಕರು ಲಿಂಗಾಯತರು ಇದ್ದಾರೆ, 8-9 ಜನ ಶಾಸಕರು ಮುಸ್ಲಿಮರಿದ್ದಾರೆ, ಅದೇ ರೀತಿ 8 ಜನ ಶಾಸಕರು ಕುರುಬರಿದ್ದಾರೆ. ಇವ್ರನ್ನೆಲ್ಲವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಸತೀಶ್ ರತ್ತ ಒಲವು ಜಾಸ್ತಿ ಆಗ್ತಾ ಇದೆ ಏನೋ ಅನ್ನುವಂಥ ಒಂದು ಲೆಕ್ಕಾಚಾರ ಬರದೇ ಇರೋದಿಲ್ಲ. ಅದೇ ರೀತಿ ಎಷ್ಟೇ ಸಮುದಾಯಕ್ಕೆ ಸೇರಿರುವಂತಹ ಕಾಂಗ್ರೆಸ್ನ ಶಾಸಕರು ಎಷ್ಟು ಗೊತ್ತಾ? ಬರೋಬ್ಬರಿ 15 ಜನ. ಆ 15 ಜನಕ್ಕೆ ಲೀಡರ್ ಯಾರು ಗೊತ್ತಾ? ಇದೇ ಸತೀಶ್ ಜಾರಕಿಹೊಳಿ. ಎಸ್, ಇಷ್ಟೆಲ್ಲ ಶಾಸಕರ ಒಂದು ಬೆಂಬಲವನ್ನು ಹೊಂದಿರುವಂತಹ ಸತೀಶ್ ಜಾರಕಿಹೊಳಿ ಎಲ್ಲಿ ತಾನು ಮತ್ತೊಮ್ಮೆ ಈಗ CM ತಾನೇ ಆಗಬೇಕು ಅನ್ನುವಂಥದ್ದನ್ನು ಕ್ಲೇಮ್ ಮಾಡಿಬಿಟ್ರೆ ಮುಂದೆ ಪರಿಸ್ಥಿತಿ ಹೇಗೆ ಅನ್ನುವಂಥದ್ದು ಎಲ್ಲರಿಗೂ ಇರುವಂತಹ ಒಂದು ತಳಮಳ.
ಸಿದ್ದರಾಮಯ್ಯವರಿಗೂ ಕೂಡ ಏನಂತಂದ್ರೆ ತನ್ನ ಶಿಷ್ಯ ಆಗ್ಲಿ ಅನ್ನುವಂಥದ್ದನ್ನು ಅವರು ಸೈಲೆಂಟ್ ಆಗಿ ಅವರು ಹಸಿರು ನಿಶಾನೆ ತೋರಿಸುವಂಥದ್ದು ನಡೀತಾ ಇದೆ. ಆದರೆ ಒಂದು ಕಡೆ ಸತೀಶ್ ಜಾರಕಿಹೊಳಿ ಮಾತ್ರ ನಾನು ಈಗ ಮಾತ್ರ ನಾನು ಕ್ಲೇಮ್ ಮಾಡೋದಿಲ್ಲ ಸಿ ಎಂಗೆ, ನಾನು ಮುಂದಿನ ಬಾರಿ ನಾನು ಕ್ಲೇಮನ್ನು ಮಾಡ್ತೇನೆ ಅನ್ನುವಂಥ ಒಂದು ವಿಚಾರ ಬಹಿರಂಗವಾಗಿ ಹೇಳಿದ್ದಾರೆ. ಮುಂದಿನ ಬಾರಿ ಮಾಡ್ತೀನಿ ಅನ್ನುವಂಥ ಒಂದು ವಿಚಾರವನ್ನು ಸತೀಶ್ ಜಾರಕಿಹೊಳಿನೇ ಹೇಳೋದಾದರೆ ಈಗ ಸದ್ಯಕ್ಕೆ ಯಾಕೆ ಈಗ ಈ ಕುರ್ಚಿ ಮೇಲೆ ಎಲ್ಲರೂ ಈ ರೀತಿ ಖರ್ಚಿಪ್ ಹಾಕ್ತಾ ಇದ್ದಾರೆ ಸಿ ಎಂ ಕುರ್ಚಿ ಮೇಲೆ ಅನ್ನುವಂಥದ್ದು ಕೂಡ ಇದು ಯೋಚನೆ ಮಾಡುವಂತಹ ಒಂದು ವಿಚಾರ. ಹಾಗಾದರೆ ಅಲ್ಲಿ ಡಿ ಕೆ ಅಂಟಮಾಸ್ ಏನು ಮಾತಾಡಿರಬಹುದು ಸತೀಶ್ ಜಾರಕಿಹೊಳಿ ಅವರ ಜೊತೆ ಅನ್ನುವಂಥದ್ದು ಕೂಡ ತುಂಬಾ ಸೀಕ್ರೆಟ್ ಆಗಿದೆ. ಆದರೆ ನಮಗೆ ಸಿಕ್ಕಿರುವಂತಹ ಒಂದು ಮಾಹಿತಿ ಪ್ರಕಾರ ಈ ಬಾರಿ ನೀವು ಸಿ ಎಂ ಅವರನ್ನು ಅಂದರೆ ಸಿದ್ದರಾಮಯ್ಯ ಅವರನ್ನು ಮನವೊಲಿಸಿ ನಮಗೆ ಏನು ಅರ್ಧ ವಿಚಾರದಲ್ಲಿ ಅಂದರೆ ನೆಕ್ಸ್ಟ್ ಹಾಫಲ್ಲಿ ಸಿ ಎಂ ಹುದ್ದೆ ನಮ್ಮ ಬ್ರದರ್ಗೆ ಬಿಟ್ಟು ಕೊಡಿ ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡಿ, ನೆಕ್ಸ್ಟು ನೀವೇನು ಕ್ಲೇಮ್ ಮಾಡ್ತಾ ಇದ್ದೀರಲ್ವಾ ಅವಾಗ ನಾವು ನಿಮಗೆ ಸಪೋರ್ಟ್ ಮಾಡ್ತೇವೆ ಅನ್ನುವಂಥ ಒಂದು ಮಾತನ್ನು ಅಲ್ಲಿ ಡಿಸ್ಕಷನ್ನಲ್ಲಿ ನಡೆದಿರಬಹುದು ಅನ್ನುವಂಥದ್ದಕ್ಕೆ ಸಾಕಷ್ಟು ಒಂದು ಅಂದರೆ ರಾಜಕೀಯ ವಿಶ್ಲೇಷಕರು ಅದರ ಮೇಲೇ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಈ ಬಾರಿ ನಮಗೆ ಬಿಟ್ಟು ಕೊಡಿ, ನೆಕ್ಸ್ಟು ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅನ್ನುವಂಥದ್ದು ಅಲ್ಲಿ ಡಿಸ್ಕಷನ್ನಲ್ಲಿ ನಡೆದಿದೆ. ಅಲ್ಲಿ ಒಂದು ಅಗ್ರಿಮೆಂಟ್ ಥರ ಅಂದರೆ ಒಂದು ಅಗ್ರಿಮೆಂಟ್ ಅದಕ್ಕೆ ನೀವು ಯಾವ ರೀತಿ ಅದಕ್ಕೇನು ಹೇಳ್ತಿರೋ ಗೊತ್ತಿಲ್ಲ. ಸೊ ಮಾತುಕತೆ ಮೂಲಕ ಅದು ನಡೆದಿರಬಹುದು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ರಾಜಕೀಯವಾಗಿ ರಾಜಕೀಯ ವಿಶ್ಲೇಷಕರು ಅದನ್ನು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಅಂದರೆ ಈ ಬಾರಿ ಸತೀಶ್ ಜಾರಕಿಹೊಳಿ ದ ಮಾಸ್ಟರ್ ಮೈಂಡ್ ತಾನು ಇಬ್ಬರು ಅಣ್ಣತಮ್ಮಗೆ ತಮ್ಮ ಕಚೇರಿಗೆ ತಮ್ಮ ಮನೆಗೆ ಕರೆಸ್ಕೊಂಡಿದ್ದಾರೆ ಅಂತಂದರೆ ಈ ಮೂಲಕ ಅವರು ತಾವು ಮತ್ತೊಮ್ಮೆ ಪವರ್ಫುಲ್ ಆಗಿದ್ದೀವಿ ಅನ್ನುವಂಥ ಸಂದೇಶವನ್ನು ರಾಜ್ಯಕ್ಕೆ ಸಾರ್ತಾ ಇದ್ದಾರೆ. ಅದೇ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಕೂಡ ಅವರು ಪರ್ಯಾಯವಾಗಿ ಮತ್ತೊಬ್ಬ ನಾಯಕಿಯನ್ನು ಬೆಳೆಸಬೇಕು ಅನ್ನೋ ಒಂದು ವಿಚಾರದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ ಅಂತೇಳಿ. ಅಲ್ಲಿ ಅಂಜಲಿ ನಿಂಬಾಳ್ಕರ್ ಅವರನ್ನು ಕೂಡ ಇಲ್ಲಿ ಕಾರ್ಯಾಧ್ಯಕ್ಷರು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಡಿಸ್ಕಷನ್ ನಡೆದಿದೆ ಅನ್ನುವಂಥದ್ದು. ಅಂಜಲಿ ನಿಂಬಾಳ್ಕರ್ ಕಾರ್ಯಾಧ್ಯಕ್ಷರು ಆದರೆ ಅಂದರೆ ಮರಾಠ ಸಮಾಜದವರನ್ನು ಓಲೈಸ್ದಂಗಾಗ್ತದೆ. ಅದೇ ರೀತಿ ಬೆಳಗಾವಿ ಎರಡು ಏನು ಲೋಕಸಭೆ ಇದೆ, ಎರಡು ಲೋಕಸಭೆಯಲ್ಲಿ ಒಂದು ಲೋಕಸಭೆಗೆ ಮಾತ್ರ ಕುರುಬರನ್ನು ಅಭ್ಯರ್ಥಿಯನ್ನಾಗಿ ಕೊಡಬೇಕು ಅನ್ನುವಂಥ ಒಂದು ಡಿಮ್ಯಾಂಡನ್ನು ಸತೀಶ್ ಜಾರಕಿಹೊಳಿ ಇಟ್ಟಿದ್ದಾರೆ ಅನ್ನುವಂಥ ಮಾತು ಕೂಡ ಇದೆ. ಸೊ ಹೀಗಾಗಿ ಒಂದು ದೊಡ್ಡ ಸಮಾಜ, ಒಂದು ಮರಾಠ ಸಮಾಜ, ಅದೇ ರೀತಿಯಲ್ಲಿ ಕುರುಬ ಸಮಾಜದ ಒಲವನ್ನು ಕೂಡ ಗಳಿಸಿಕೊಳ್ಳುವಲ್ಲಿ ಒಂದೇ ಕಲ್ಲಲ್ಲಿ ಮೂರು ಹಕ್ಕಿಗಳನ್ನು ಹೊಡೆಯುವಂತಹ ಒಂದು ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಮಾಸ್ಟರ್ ಪ್ಲ್ಯಾನನ್ನು ಮಾಡಿಕೊಂಡಿದ್ದಾರೆ. ಅಂಜಲಿ ನಿಂಬಾಳ್ಕರ್ ಅವರನ್ನು ಕಾರ್ಯಾಧ್ಯಕ್ಷರು ಮಾಡೋ ಮೂಲಕ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಶಕ್ತಿಯನ್ನು ಅವರ ಪ್ರಭಾವವನ್ನು ಜಿಲ್ಲೆಯಲ್ಲಿ ಕುಗ್ಗಿಸಬೇಕು ಅನ್ನುವಂಥದ್ದು ಕೂಡ ಇದರಲ್ಲಿದೆ. ಈ ಮೂಲಕ ಅವರು ಮರಾಠ ಸಮಾಜ ಅದೇ ರೀತಿ ಕುರುಬ ಸಮಾಜದ ಒಲವನ್ನು ಕೂಡ ಗಳಿಸುವಲ್ಲಿ ಅವರು ಆ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದರ ಒಟ್ಟಿಗೆ ಹೇಳೋದಾದರೆ ರಾಜ್ಯ ರಾಜಕಾರಣದಲ್ಲಿ ಜಾರಕಿಹೊಳಿ ಫ್ಯಾಮಿಲಿ ತುಂಬಾ ಸ್ಟ್ರಾಂಗು ಅನ್ನೋದನ್ನು ಮತ್ತೊಮ್ಮೆ ಸತೀಶ್ ಜಾರಕಿಹೊಳಿ ಪ್ರೂವ್ ಮಾಡಿದ್ದಾರೆ ಅಂತಂದರೆ ಅದು ಬಹುಶಃ ತಪ್ಪಾಗಲಿಕ್ಕಿಲ್ಲ. ಸತೀಶ್ ಜಾರಕಿಹೊಳಿ ಮುಂದಿನ ಸಿ ಎಮ್ ಅಂತಂದರೆ ಅದಕ್ಕೆ ಯಾರು ಕೂಡ ಇಲ್ಲ ಅನ್ನೋರು ಕೂಡ ಇಲ್ಲ ಅಂಥೇಳಿ ಹೇಳಕ್ಕೆ ಬಯಸ್ತೇನೆ. ಈ ವಿಶ್ಲೇಷಣೆ ನಿಮಗೆ ಇಷ್ಟ ಆದರೆ ರೈಟ್ಲಿ ಕನ್ನಡ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನಮಸ್ಕಾರ.